ಮತ್ತೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ಸುಮಾರು ಕಟಿಂಗ್ ಇಟ್ಟು 4-5 ತಿಂಗಳಾಗಿರಬೇಕು ನೋಡಿ. ಅದೇ ಪಾಟಲ್ಲೇ ಕಟಿಂಗ್ ಇಟ್ಟಿದ್ದೆ. ಒಂದು ಪಾಟಲ್ಲಿ 3-4 ಇಟ್ಟಿದ್ರೆ ಎಲ್ಲ ಹೋಗಿ ಒಂದು ಕಡ್ಡಿ ಮಾತ್ರ ಚಿಗುರಿತ್ತು. ಅದರಲ್ಲಿ ಇವತ್ತು 2 ಹೂವು ಹಳೆ ಇದೆ. ಫಸ್ಟ್ ಸರಿ ಡಬಲ್ ಪೆಟಲು ಕೇಸರಿ ಕಲರ್ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಕಟಿಂಗ್ ಇದು. ಅದು ಚೆನ್ನಾಗಿ ಅರಳಿತ್ತಲ್ವ, ಅದಕ್ಕೆ ಹಂಗೆ ತೋರಿಸಿದ್ದೀನಿ. ಕೆಳಗಡೆ ಪಾಟಲ್ಲಿ ಖಾಲಿ ಇವಾಗ, ಅದು ಎಷ್ಟೋ ಪಾಟ್ಗಳು ಖಾಲಿ ಇಟ್ಟಿದ್ದೀನಿ, ಅದರಲ್ಲಿ ಖಾಲಿ ಇದೆಯಲ್ಲ ಅಂತೇಳಿ ಈ ಚಿಕ್ಕ ಪಾಟ್ ಇಟ್ಟಿದ್ದೀನಿ. ಆಮೇಲೆ ಇದರ ಈ ವಿಡಿಯೋದಲ್ಲಿ ನಾನು ಒಬ್ಬರು ವ್ಯೂರ್ಸ್ ಕೇಳಿದರು ಚೆಂಡು ಹೂವಿನ ಗಿಡ ಹೆಂಗಿದೆ ತೋರಿಸಿ ಅಂತ. ಅದರಿಂದ ಇದರಲ್ಲಿ ಚೆಂಡು ಹೂವಿನ ಗಿಡ ತೋರಿಸ್ತಾ ಇದ್ದೀನಿ. ಇದು ಕಾಸ್ಮಾಸ್ ಗಿಡ. ಇದು 2 ಗಿಡ ಇದೆ ಒಂದು ಪಾಟಲ್ಲಿ. ಇಷ್ಟು ದಿನ ಹೂವು ಬಿಡ್ತಿರ್ಲಿಲ್ಲ, ಇವಾಗ ಹೂವು ಬಿಡ್ತಾ ಇದೆ. ಮೊದಲೆಲ್ಲ ಚಿಕ್ಕ ಗಿಡದಲ್ಲೇ ಹೂವು ಬಿಡ್ತಿತ್ತು, ಇವಾಗ ಬಿಡ್ತಿಲ್ಲ ನೋಡಿ. ಇಲ್ಲಿ ಚೆಂಡು ಹೂವಿನ ಗಿಡ, ಚೆಂಡು ಹೂವಿನ ಗಿಡ ಇವಾಗ ಸೀಸನ್ ಅಲ್ವಲ್ಲ, ಹೆಲ್ದಿ ಆಗಿರಲ್ಲ, ಹೂವನು ಕಮ್ಮಿ, ತುಂಬ ಕಮ್ಮಿ ಇರುತ್ತೆ. ಅದು ದೀಪಾವಳಿ ದಸರಾ ಇನ್ನೂ ಇದೆ, ದಸರಾ 1 ತಿಂಗಳಿದೆ ಅನ್ನೋವಾಗ ಹಾಕ್ಕೊಂಬಿಟ್ರೆ ನಮಗೆ ಅವು ಗಿಡಗಳು ಅವಾಗ ಹೆಲ್ದಿಯಾಗೂ ಬರುತ್ತೆ, ಹೂವನೂ ಜಾಸ್ತಿ ಇರುತ್ತೆ. ಇವಾಗ ಸ್ವಲ್ಪ ಕಮ್ಮಿನೇ ಬರೋದು. ಸುಮ್ಮನೆ ನಾವು ಯಾವಾಗಾರು ಮಣ್ಣಲ್ಲಿ ರೀಪಾಟ್ ಮಾಡೋವಾಗ ಹಾಕಿದ್ರೆ ಅದರಿಂದ ಒಳ್ಳೇದಲ್ಲ ಮಣ್ಣಿಗೆ ಅನ್ನೋದಕ್ಕೆ ಒಂದು 4-5 ಗಿಡ ಇಟ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಇಲ್ಲ. ತುಂಬ ಇಟ್ಕೊಂಡ್ರೂ ಇದು ಜಾಸ್ತಿ ಬೇರ್ ಬಿಟ್ಕೊಳ್ಳುತ್ತೆ. ಬೇರೆ ಗಿಡಗಳಿಗೆ ಹಾಕೋ ಗೊಬ್ಬರ ಲಿಕ್ವಿಡ್ ಎಲ್ಲ ಇದು ತೊಗೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಜಾಸ್ತಿ ಇಟ್ಕೊಂಡಿಲ್ಲ. ಯಾವುದೋ ಕವರು ಸಿಂಗಲ್ಲೇ ಇಟ್ಕೊಂಡಿದ್ದೀನಿ, ಬೇರೆ ಗಿಡಗಳಾಗಿ ಇಟ್ಕೊಂಡಿಲ್ಲ ನಾನು. ಅವನು ಇನ್ನೊಂದು ಸ್ವಲ್ಪ ದಿನ ತೆಗೆದಾಕ್ತೀನಿ, ಯಾಕೆಂದರೆ ತುಂಬ ಡಲ್ ಇದೆ. ಇದು ಚಿಂತಾಮಣಿ ಚೆಂಡು ಹೂವಿಂದು. ಇದು ಗಿಡ ಹಸಿರಾಗಿರುತ್ತೆ ಹೂವು ಬಿಡೋಲ್ಲ ಈ ಟೈಮಲ್ಲಿ. ಹೂವು ಬಿಡೋ ಟೈಮಲ್ಲಿ ಅದು ಮತ್ತೆ ಚಿಗುರ್ಬಿಟ್ಟು ಹೂವು ಬಿಡುತ್ತೆ. ಅದಕ್ಕೆ ಅವನ್ನ ಚಿಕ್ಕ ಚಿಕ್ಕ ಪಾಟಲ್ಲಿ ಒಂದು 2-3 ಪಾಟ್ ಇಟ್ಕೊಂಡಿದ್ದೀನಿ, ಅದನ್ನು ಜಾಸ್ತಿ ಇಟ್ಕೊಂಡಿಲ್ಲ. ಇದು ಅದೇ ನೋಡಿ ಚಿಂತಾಮಣಿ ಚೆಂಡು ಹೂವೇ, ಅಂದರೆ ಹೂವು ಇರಲ್ಲ. ಯಾವಾಗ ಹೂವಿನ ಕಾಲ ಬರುತ್ತಲ್ಲ ಅದರಲ್ಲಿ ಮೊಗ್ಗಾಗುತ್ತೆ, ಗಿಡ ಮಾತ್ರ ಹಸಿರಾಗಿರುತ್ತೆ. ಚೆಂಡು ಹೂವಿನ ಗಿಡ ಹಸಿರಾಗೇನು ಇರುತ್ತೆ ಸ್ವಲ್ಪ ದಿನ, ಆಮೇಲೆ ಕೆಳಗಡೆ ಎಲ್ಲ ಒಣಕೊಂಡು ಬರುತ್ತೆ, ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ನಾನು ಹೊಸ ಗಿಡ ಸ್ವಲ್ಪ ದಿನ ಇಟ್ಟಾದಮೇಲೆ ತೆಗೆದ್ಬಿಟ್ಟು ಯಾವುದಾದ್ರು ರೀಪಾಟ್ ಮಾಡೋವಾಗ ಅದನ್ನು ಕಟ್ ಮಾಡಿ ಮಣ್ಣಲ್ಲಿ ಹಾಕ್ಬಿಡ್ತೀನಿ. ಯಾಕೆಂದರೆ ಇದು ಗಂಟು ರೋಗ ಬರುತ್ತಲ್ಲ, ಅದಕ್ಕೆ ಕಂಟ್ರೋಲ್ ಆಗುತ್ತೆ ಅಂತ. ನಾನು ಆಲ್ಮೋಸ್ಟ್ ಮತ್ತೆ ಚೆಂಡು ಹೂವಿನ ಗಿಡ ಬಂದು ಹೂವು ಬಿಡೋವರಷ್ಟೊದು ಲಿಕ್ವಿಡ್ ಮಾಡಿಟ್ಕೊಂಬಿಟ್ಟಿದ್ದೀನಿ ಮೊದಲೇ. ಅವಾಗೆಲ್ಲ ತುಂಬ ಜಾಸ್ತಿ ಹೂವು ಬಿಟ್ಟಿದ್ವಲ್ಲ, ಅವೆಲ್ಲ ಲಿಕ್ವಿಡ್ ಮಾಡಿ ಸುಮಾರು ಬಾಟ್ಲಲ್ಲಿ ತುಂಬಿಟ್ಕೊಂಡಿದ್ದೀನಿ. ಆವಾಗವಾಗ ಅದನ್ನು ಹಾಕ್ತಾ ಇರ್ತೀನಿ. ನನಗೆ ಅದು ಹಾಕೋದ್ರಿಂದ ಸ್ವಲ್ಪ ಗಂಟು ರೋಗ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕೆ ಮಾಡ್ತಾ ಇದ್ದೀನಿ. ಇದು ಡಬಲ್ ಪೆಟಲು, ಡಾರ್ಕು ಮೆರೂನ್ ಇದೆ. ಅದು ತುಂಬ ಹೂವು ಬಿಡ್ತಿತ್ತು, ಈ ನಡುವೆ ಕಮ್ಮಿಯಾಗಿದೆ. ಅದು ಸ್ವಲ್ಪ ಉದ್ದನೇ ಇದೆ ಗಿಡ, ನಾನು ಜಾಸ್ತಿ ಪ್ರೂನ್ ಮಾಡಿಲ್ಲ ನೋಡಿ. ಮೊದಲು ತೋರಿಸಿದ್ನಲ್ಲ ಅದರದ್ದೇ ಇದು, ಇದು ಮದರ್ ಪ್ಲಾಂಟು. ಅವು ಕಟಿಂಗ್ ಇಟ್ಟಿದ್ದು ಬಂದಿರೋದು ಸೇಮ್ ಇದೆ ಹೂವು. ಅದು ಇದು ಆಗಲೇ 2 ಗಿಡ ಇದೆ, ನಾನು ಕಟಿಂಗ್ಸು ಜಾಸ್ತಿ ಇಟ್ಟಿದ್ದೆ. ಬಂದವ್ರಿಗೆಲ್ಲ ಕೊಟ್ಟಿದ್ದೀನಿ ಅದನ್ನು. ಇನ್ನೂ ಒಂದು 2-3 ಇದೆ, ನಮ್ಮ ತಂಗಿಗೊಂದು ಬೇಕು ಅಂತ ಹೇಳಿದ್ದಾಳೆ. ಆಮೇಲೆ ಇನ್ನೊಂದು ಇಬ್ಬರು ಹೇಳಿದ್ದಾರೆ ಇಲ್ಲಿ, ಅವರಿಗೆ ಕೊಟ್ಟರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಕಟ್ ಮಾಡಿದಾಗ ಮತ್ತೆ ಆ ಥರ ಇಡ್ತೀನಿ. ಅವ ನೋಡಿ ಬಿಸಾಕ ಬದಲು ಆ ಥರ ಇಟ್ಟಿದ್ದಕ್ಕೆ ಒಂದು 5-6 ಜನಕ್ಕೆ ದಾಸವಾಳ ಗಿಡ ಆಯಿತು. ಆತ ಅದಕ್ಕೆ ನಾನು ಯಾವುದೇ ಟೈಮಲ್ಲಾಗಲಿ ಕಟ್ ಮಾಡಿದಾಗ ದಾಸವಾಳ ಕಟಿಂಗ್ ಇಟ್ಕೊಂಡ್ರೆ ಬಂದರೆ ಬರುತ್ತೆ ಹೋಗುತ್ತೆ ಅಂತ. ಇದನ್ನು ಇಟ್ಟಿಲ್ಲ, ಇಡಬೇಕು ಇದನ್ನು, ಇಟ್ಟಿಲ್ಲ. ಇದು ಒಂದೇ ಗಿಡ ಇರೋದು, ಆವಾಗ ತುಂಬ ಚಿಕ್ಕದಾಗಿತ್ತು ಗಿಡ, ಅದಕ್ಕೆ ನಾನು ಇಟ್ಟಿರಲಿಲ್ಲ. ಇವಾಗ ಸ್ವಲ್ಪ ಸುಮಾರು ಬೆಳೆದಿದೆ, ಯಾವಾಗಾದ್ರೂ ಪ್ರೂನ್ ಮಾಡ್ಕೊಂಡಾಗ ಮಳೆಗಾಲದಾಗ ಇಡಬೇಕು. ಇದು ಹೂವು ತುಂಬ ಸೂಕ್ಷ್ಮ, ತೊಟ್ಟು ಹಿಂಗೆ ಮುಟ್ತಿದ್ದಾಗಲೇ ಕಳ್ಸ್ಕೊಂಬಂದ್ಬಿಡುತ್ತೆ. ಅದಕ್ಕೆ ಒಂದೊಂದು ಸರಿ ರೋಡ್ ಕಡೆ ಅರಳಿರೋ ಹೂವು ಕಿತ್ತಷ್ಟೊತ್ತಿಗೆ ಕೆಳಗಡೆ ಬಿದ್ದೋಗುತ್ತೆ, ಈ ಸೈಡ್ ಇರೋವು ಸಿಕ್ಕ ಕೈಗೆ ಬಂದುಬಿಡ್ತವೆ, ಆ ಥರ ಇರುತ್ತೆ. ಇದು ಬೀಜದಿಂದ ಬಂದಿರೋದು, ತುಂಬ ದಿನಕ್ಕೆ ಮತ್ತೆ ಇವಾಗ ಒಂದೇ ಹೂವು ಅರಳಿದೆ. ದಾಸವಾಳ ತುಂಬ ಕಮ್ಮಿಯಾಗಿದೆ, ಮೊಗ್ಗೇನ ಇರುತ್ತೆ ಇದ್ದಕ್ಕಿದ್ದಂಗೆ ಉದುರೋಗಿರುತ್ತೆ, ಇಲ್ಲ ಅಳಲು ಕಡ್ದಿರುತ್ತೆ. ಅದರಿಂದ ದಾಸವಾಳದ್ರಲ್ಲಿ ಮೊಗ್ಗೆ ಕಮ್ಮಿ ಇದೆ. ಇದು ಅದು ಫಸ್ಟ್ ತೋರಿಸ್ದಾಗ ಇನ್ನೂ ಅರಳಿಲ್ಲ ಪೂರ್ತಿ, ಇದು ಅರಳಿದ ಮೇಲೆ ಮತ್ತೆ ಇನ್ನೊಂದು ಸರಿ ನೋಡಿಸ್ತಾ ಇರೋದು, ಬೀಜದಿಂದ ಬಂದಿರೋದು ಅಂತ ಹೇಳಿದ್ನಲ್ಲ. ಅದು ನೋಡೋಕೆ ಇಲ್ಲಿ ನಿಮಗೆ ಲೈಟಾಗಿ ಕಾಣುತ್ತೆ, ಇನ್ನೊಂಚೂರು ಡಾರ್ಕ್ ಇದೆ ಗಿಡ ನೋಡಿ. ಇಲ್ಲಿ ಕಂಬಿಗಳೆಲ್ಲ ಕಿತ್ತ ಕಟ್ ಮಾಡಿದ್ರಲ್ಲ ಪಿಲ್ಲರ್ದು, ಅದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಇದೆ. ಆಮೇಲೆ ಕಲ್ಲು, ಅದನ್ನು ತೆಗೆದಿರೋ ಕಲ್ಲು ಅಲ್ಲೇ ಇದೆ ನೋಡಿ. ಆ ಬಂಡೆ ಒಂದು ತೆಗೆದಿದ್ರು ಅಂತ ಹೇಳಿದ್ನಲ್ಲ, ಅದು ಅಲ್ಲೇ ಇದೆ. ಆಮೇಲೆ ಚಪ್ರ ಎಲ್ಲ ಕಿತ್ತಾಕಿರೋದೆಲ್ಲ ಹಂಗಂಗೆ ಇದೆ, ಸರಿ ಮಾಡಿದ್ದೀನಿ, ಸುಮಾರು ಸರಿ ಮಾಡಿದ್ದೀನಿ. ತಂತಿ ಕಟ್ಟಿರೋವೆಲ್ಲ ತೆಗೆದು ಒಂದು ಕಡೆ ಹಾಕಿದ್ದಾರೆ, ಅದನ್ನು ನಿಧಾನವಾಗಿ ಬಿಡಿಸಿ ನೋಡಿ. ಈ ಥರ ತಂತಿ ಇದೇನು ಕೆಲಸಕ್ಕೆ ಬರೋಲ್ಲ, ಆ ಥರ ಕಿತ್ತಾಕಿದ್ದಾರೆ. ಅದರಲ್ಲಿ ನೋಡ್ಕೊಂಡು ಅದಕ್ಕೆ ತೆಂಗಿನ ನಾರಿಂದ ಹಗ್ಗ ಇದೆ, ಅವನ್ನ ಮಾತ್ರ ಬಿಡಿಸ್ಕೊಂಬಿಟ್ಟು ಅದನ್ನ ಎಸೆಯೋದೆ, ಅದೇನು ಕೆಲಸಕ್ಕೆ ಬರೋಲ್ಲ. ಆ ತಂತಿ ಆ ಥರ ಗಂಟಾಗ್ಬಿಟ್ರೆ ಬಿಡಿಸ್ಕೊಳ್ಳೋದು ಕಷ್ಟ ನೋಡಿ. ಅವತ್ತಿನ ದಿನ
ಏಳು ಕಡೆ ಈ ಥರ ಪಿಲ್ಲರ್ಗೆ ಬಾಕ್ಸ್ ಹಾಕಿ ಸಾಯಂಕಾಲಕ್ಕೆ ಕಾಂಕ್ರೀಟು ಹಾಕಿ ಮುಗಿಸಿದ್ರು. ಸುಮಾರು 3 ದಿನ ಆಯಿತು ಪಿಲ್ಲರ್ಗಳೆಲ್ಲ ಫಿಲಪ್ ಮಾಡೋಕ್ಕೆ. ಯಾಕೆಂದರೆ 7 ಪಿಲ್ಲರು, ನಮಗೆ 14 ಪಿಲ್ಲರ್ ಇದೆ. ಅದರಿಂದ 7 7 ಒಂದಿನ ಇವತ್ತು ಹಾಕಿದ್ರೆ ನಾಳೆ ಬಿಚ್ಚಿಬಿಟ್ಟು ಒಣಗಿದ ಮೇಲೆ ಇನ್ನೊಂದು ಕಡೆ ಬಿಚ್ಚಿ ಹಾಕೋದು, ಆ ಥರ ಆಯಿತು 3 ದಿನ. ಇಲ್ಲಿ ಜಲ್ಲಿ ಮರಳು ಎಲ್ಲ ಇದೆ. ಇದು ಕೆಲಸ ಮುಗಿದ ಆಗಿದ್ದು ಮಾರನೇ ದಿನ ಮಳೆ ಬಂತಷ್ಟೇ. ದೇವ್ರ ದಯೆಯಿಂದ ನಮಗೇನು ಅದು ಕೆಲಸ ಮಾಡೋವಾಗ ಮಳೆ ಪ್ರಾಬ್ಲಮ್ ಆಗಲಿಲ್ಲ, ಅದೇ ಒಂದು ಖುಷಿ ಆಯಿತು. ಇನ್ನೆಲ್ಲ ಮಿಕ್ಕಿದ್ದು ಯಾವಾಗಾದ್ರು ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡೆ. ಯಾಕೆಂದರೆ ಸಿಮೆಂಟಿನ ಕೆಲಸ ಮಾಡೋವ ಮಳೆ ಬಂದುಬಿಟ್ರೆ ನಾವು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತಲ್ವ. ಆದರೆ ಆ ಥರ ಏನಾಗಿಲ್ಲ. ನನ್ನ ಮಗನ ಆಫೀಸ್ ಹತ್ರನೂ ಮಾಡಿಸ್ಕೊಂಡ ಮೆಟ್ಲು ಹತ್ರಲ್ಲ, ಆವಾಗಲೂ ಅದೇ ಥರನೇ ಆಯಿತು. ಅವನ ಕೆಲಸ ಮುಗಿದವರೆಗೂ ಮುಗಿದು ಒಂದು ದಿನದ ಮೇಲೆ ಮಳೆ ಸ್ಟಾರ್ಟ್ ಆಯಿತು. ಈ ಥರ ಅನುಕೂಲ ದೇವ್ರ ದಯೆಯಿಂದ ನಮಗೆ ಯಾವ ತೊಂದರೆ ಆಗಿಲ್ಲ. ಇವಾಗ ಇನ್ನೂ ಆ ಪಿಲ್ಲರ್ ಎಲ್ಲ ಆದಮೇಲೆ ಇನ್ನೊಂಚೂರು ಕೆಲಸ ಇದೆ. ಆ ಕಡೆ ಎಲ್ಲ ಗ್ರಿಲ್ ಹಾಕಿ ಗೇಟ್ ಹಾಕಬೇಕು ಅಂತ ಹೇಳಿದ್ದೀನಲ್ವ, ಅದನ್ನು ನನಗೆ ಗಿಡಗಳು ತಗೊಂಡೋಗಿ ಕದ್ಕೊಂಡು ಹೋದಾಗ ತುಂಬ ಜನ ಗೇಟ್ ಹಾಕ್ಸ್ಬಿಡಿ ಅಮ್ಮ ಅಂತ ಹೇಳಿದರು. ಅದಕ್ಕೆ ಇವಾಗ ಕಾಲ ಕೂಡಿ ಬಂದಿದೆ. ಆ ಗೇಟ್ಗೆಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಇನ್ನು ಎಲ್ಲ ಅದರೆಲ್ಲ ಕೆಲಸ ಇದೆ ಪೆಂಡಿಂಗು. ಕೆಲಸ ಇವಾಗ ಮತ್ತೆ ಮಳೆ ಇದಾದಮೇಲೆ ಮಳೆ ಸ್ಟಾರ್ಟ್ ಆಯಿತು. ಇದು ಮುಗಿದ್ಮೇಲೆ ನೋಡಬೇಕು ಅದು ಯಾವಾಗ ಸ್ಟಾರ್ಟ್ ಆದಾಗುತ್ತೋ ಗೊತ್ತಿಲ್ಲ. ಅದು ಸದ್ಯ ಆ ಕೆಲಸ ಆಗೋವಾಗಲೂ ಏನು ತೊಂದರೆ ಆಗದಿದ್ದರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಆದಮೇಲೆ ಸುಮಾರು ಮಳೆ ಎಲ್ಲ ನಿಂತ್ಕೊಂಡ ಮೇಲೆ ಕೆಳಗಡೆ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಅವರು ಬಂದು ನೋಡಿಬಿಟ್ಟು ಏನು ಅಷ್ಟೊಂದು ಡ್ಯಾಮೇಜ್ ಏನು ಆಗಿಲ್ಲ, ಮಳೆಗಾಲ ಕಳೆಯೋವರೆಗೂ ಕಳಿಬೋದು ಅಂತ ಹೇಳಿದ್ದಾರೆ. ಇವಾಗ ಪಿಲ್ಲರು ಅಥವಾ ಸುತ್ತ ಗ್ರಿಲ್ಲು ಅದನ್ನು ಚಪ್ರ ಹಬ್ಸೋಕ್ಕೆ ಎಲ್ಲ ಮಾಡ್ಕೊಂಡ್ರೆ ಮಿಕ್ಕಿದ್ದು ನಾನು ನೆಲಕ್ಕೆ ಅವ್ರು ಅರ್ಧರ್ಧ ಮಾಡ್ತೀನಿ ಅಂತಾರೆ. ಅವಾಗ ಗಿಡಗಳು ಇಡೋಕ್ಕೂ ನಂಗೆ ತೊಂದರೆ ಆಗಲ್ಲ. ಫಸ್ಟ್ ಒಂದು ಅರ್ಧ ಇಟ್ಕೊಂಬಿಟ್ಟು ಅವ್ರು ಮಾಡಾಗಿ 2 ದಿನ ಆದಮೇಲೆ ಇನ್ನೊಂದು ಅರ್ಧ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ನನ್ನ ಮಗನ ಫ್ರೆಂಡೇ ಆಗಿರೋದ್ರಿಂದ ಈ ಥರ ಅವರು ಅನುಕೂಲ ಮಾಡಿಕೊಡ್ತಾರೆ. ಅರ್ಧ ಗಿಡಗಳು ಯಾವುದು ಒಂದು ಹೋಗ್ದಂಗೆ ನೋಡ್ಕೊತೀನಿ ಅಂತ ಹೇಳಿದ್ರು. ಆದರೆ ಬಳ್ಳಿಗಳು ಮಾತ್ರ ತೆಗಿಲೇಬೇಕಾಯಿತು. ಯಾಕೆಂದರೆ ಪಿಲ್ಲರ್ ಹತ್ರ ಬಳ್ಳಿಗಳು ಹಬ್ಸಿದ್ನಲ್ವ, ಅದಕ್ಕೆ ಅವನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಬಳ್ಳಿ ಒಂದೂ ಇಲ್ಲ ಇವಾಗ, ತರಕಾರಿ ಬಳ್ಳಿ. ಅವ್ರು ಕೆಲಸ ಮಾಡಿ ಹೋದ್ಮೇಲೆ ಇಲ್ಲಿ ಸಾಯಂಕಾಲ ಬಂದಿದ್ದೀನಿ, ಎಲ್ಲ ಕಾಂಕ್ರೀಟ್ ಎಲ್ಲ ಹಾಕಿ ಹೋದ್ಮೇಲೆ ಬಂದಿರೋದು ನಾನಿಲ್ಲಿ. ಬೆಳಗ್ಗೆ 11 ಗಂಟೆವರೆಗೂ ಇದ್ದೆ, ಸಾಯಂಕಾಲ ಮತ್ತೆ ಬಂದು ನೋಡಿದೆ. ನೋಡಿ ಇಲ್ಲಿ ಪಾಟೆಲ್ಲ ಕೆಳಗಿಟ್ಟಿದ್ರಲ್ಲ ಅಂಥವೆಲ್ಲ ನಾನು ಮೇಲಿಟ್ಟೆ. ಒಂದು ಕೈಯ ಕ್ಯಾಮ್ರ, ಒಂದು ಕೈಯಲ್ಲಿ ಹಂಗೆ ಪಾಟ್ ಇಟ್ಕೊಂಡು ಇಟ್ಟಿದ್ದೀನಿ. ಆಮೇಲೆ ಎಲ್ಲೆಲ್ಲಿ ಏನೇನು ಕಂಬಿ ಅವರೆಲ್ಲ ತಗೊಂಡಿರ್ತಾರೆ ಅಲ್ಲಿ ಕೆಲಸಕ್ಕೆ, ಅಲ್ಲಿ ಅಲ್ಲಿ ಬಿಸಾಕಿರ್ತಾರೆ, ಅವನ್ನೆಲ್ಲ ಒಂದು ಕಡೆ ಇಟ್ಟೋದು ಎಲ್ಲ ಮಾಡೋದು ಹಂಗೆ ಮಾಡ್ತೀನಿ. ಕೆಲಸನೂ ಇದೆ, ಬೆಳಗ್ಗೆನೂ ಇದೆ, ಸಾಯಂಕಾಲನೂ ಇದೆ. ಅವ್ರು ಬಿಟ್ಟು ಹೋದ್ಮೇಲೆ ಅವ್ರು ಎಲ್ಲೆಲ್ಲಿ ಹರಡಿರ್ತಾರೋ ಅವನ್ನೆಲ್ಲ ಎತ್ತಿಕ್ಕೋದು, ಬೆಳಗ್ಗೆ ಹೊತ್ತು ಅವ್ರು ಮಾಡವ ನೋಡ್ಕೊಂಡಿರೋದು, ಆಮೇಲೆ ಯಾವ್ದಾದ್ರು ಗಿಡ ಎತ್ತಿಕ್ಕಬೇಕು ಅಂದರೆ ಎತ್ತಿಕ್ಕೋದು, ಈ ಥರ ಇದೆ ಕೆಲಸ. ಅದರಿಂದ ಬೇರೆ ರಿಪೋರ್ಟ್ ಮಾಡೋವಾಗಲಿ ಏನೋ ಆಗಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಗಿಡಗಳಿಗೂ ಏನೂ ಕೊಟ್ಟೇ ಇಲ್ಲ. ಮಳೆ ಬಂತು, ಮಳೆ ಇಲ್ಲದ ಮೇಲೆ ಈ ಕೆಲಸ ಇತ್ತು. ಅದರಿಂದ ನಾನು ಏನೂ ಕೊಟ್ಟಿಲ್ಲ, ನೋಡಬೇಕು ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಎಷ್ಟು ದಿನ ಆಗುತ್ತೋ ಪೂರ್ತಿ. ಮತ್ತೆ ನನ್ನ ಗಾರ್ಡನ್ ಮತ್ತೆ ಮೊದಲ ಥರ ಸೆಟ್ ಆಗೋಕ್ಕೆ ಹೆಚ್ಚು ಕಮ್ಮಿ ಒಂದು ತಿಂಗಳೇ ಬೇಕಾಗುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಎಲ್ಲ ಗಿಡಗಳು ಕಮ್ಮಿಯಾಗಿ ಬೋಳು ಕಾಣಿಸುತ್ತಿವೆ ನೋಡೋಕ್ಕೆ. ಏನಂದರೆ ಅದೊಂದು ಖುಷಿ, ಪಿಲ್ಲರೆಲ್ಲ ಆಗಿ ಮೇಲೆ ಕ್ಲೋಸ್ ಆದಮೇಲೆ ಆ ಪಿಲ್ಲರ್ ಮೇಲೂ ಒಂದೊಂದು ಗಿಡಗಳು ಇಟ್ಕೋಬೋದು ಅಂತ ಹೇಳಿದ್ದಾರೆ. ಅಲ್ಲೂ ಮಾಡಿಕೊಡ್ತೀವಿ ಗಿಡ ಇಟ್ಕೊಳ್ಳೋಕ್ಕೆ ಅಂತ. ಅದಕ್ಕೆ ಅದೊಂದು ಖುಷಿ, ಸ್ವಲ್ಪ ಜಾಗ ಜಾಸ್ತಿ ಸಿಗುತ್ತೆ ಗಿಡಗಳು ಇಟ್ಕೊಳ್ಳೋಕ್ಕೆ ಅಂತ. ಆಮೇಲೆ ಪಿಲ್ಲರ್ ಹತ್ರ ನೀವು ಕಂಡಂಗೆ ಲಾಸ್ಟ್ವರೆಗೂ ಇದ್ವಲ್ಲ, ಅಲ್ಲೆಲ್ಲ ಸಂದಿಲೆಲ್ಲ ಹೋಗಿ ಕಸ ಕೂತ್ಕೊಳ್ಳೋದು, ಅದು ಕ್ಲೀನ್ ಮಾಡೋಕ್ಕೆ ತುಂಬ ಕಷ್ಟ ಆಗೋದು. ಇವಾಗ ಅಷ್ಟು ಕಷ್ಟ ಅನಿಸಲ್ಲ, ನೀಟಾಗಿರುತ್ತಲ್ಲ ನೆಲದ ಥರನೇ ಪಿಲ್ಲರ್ ಸುತ್ತ, ಅವಾಗ ಇಟ್ಕೋಬೋದು. ಆಮೇಲೆ ಗಿಡಗಳು ಪದೇ ಪದೇ ಎತ್ತಿಡೋಷ್ಟು ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಆಗುತ್ತಾ ಮಾಡ್ತಾಯಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಗಾರ್ಡನ್ ಎಷ್ಟು ಬೋಡ್ ಕಾಣ್ತಾ ಇದೆ ಅಂತ. ಆ ಪಿಲ್ಲರ್ ಹತ್ರ ಇರೋ ಪಾಟ್ಗಳೆಲ್ಲ ತೆಗೆದು ಆ ಕಡೆ ಆ ಸೈಡು ಈ ಸೈಡು ಮಧ್ಯದಲ್ಲಿ ಇಟ್ಕೊಂಡಿದ್ದೀವಿ. ಅವನ್ನೆಲ್ಲ ಮುಗಿದ ಮೇಲೆ ಸ್ವಲ್ಪ ಒಣಗಾದ್ಮೇಲೇ ಬೇರೆ ಕೆಲಸ ಅವ್ರದ್ದೆಲ್ಲ ಮುಗಿದ ಮೇಲೇ ಮತ್ತೆ ನಾನು ಪಾಟ್ಗಳು ಜೋಡಿಸ್ಕೊಳ್ಳೋಕ್ಕಾಗೋದು. ಆಮೇಲೆ ಪಾಟ್ಗಳೆಲ್ಲ ಮತ್ತೆ ಒಂದ್ಸರಿ ಮಣ್ಣೆಲ್ಲ ಲೂಸ್ ಮಾಡಿ ಅವಾಗ ಏನು ಬೀಜ ಇಡೋದು ಏನು ಹಾಕೋದು ಅಂತ ಡಿಸೈಡ್ ಮಾಡೋದು. ಅಲ್ಲಿವರೆಗೂ ಇದೇ ಥರ ಇರುತ್ತೆ. ಗಾರ್ಡನ್ ಪೂರ್ತಿ ಕ್ಲೀನ್ ಆದಮೇಲೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಆಗೋವಾಗೂ ಆದಮೇಲೂ ಪೂರ್ತಿ ಸೆಟ್ ಆದಮೇಲೆ ನೋಡಬೇಕು. ಎಲ್ಲ ಆದಮೇಲೆ ಹೋಗಿರೋ ಗಿಡ ಯಾವ್ದಾದ್ರು ಇದ್ದರೆ ಮತ್ತೆ ತರಬೇಕಾಗುತ್ತೆ. ಈ ಥರ ಎಷ್ಟೊಂದು ಕೆಲಸ ಇದೆ. ಅದರಿಂದ ನನಗೆ ವಿಡಿಯೋಗಳು ಹಳೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ರೆಸಿಪಿ ಇದಾವೆ ಅವನ್ನ ಹಾಕ್ತಾಯಿದ್ದೀನಿ. ಇವು ಚಪ್ರದ್ದು ಮಾತ್ರ ಹಂಗಂಗೆ ಇಟ್ಟಿದ್ದೀನಿ. ಅವು ಸುಮಾರು ಗಿಡಗಳು ಬದುಕೊಂಡ್ರೆ ಸಾಕು, ಕಟ್ ಮಾಡಿಲ್ಲ ಇನ್ನೂ.
ಪ್ಯಾಷನ್ ಫ್ರೂಟ್ ಆಗಲಿ ಅಥವಾ ತೊಂಡೆ ಗಿಡ ಆಗಲಿ ಕಟ್ ಮಾಡಿಲ್ಲ, ಸುಮ್ಮನೆ ಆ ಕಡೆ ಒಂದು ಕೋಲು ಈ ಕಡೆ ಒಂದು ಕಟ್ಟು ಅವನ್ನಂಗೆ ನಿಲ್ಲಿಸಿದ್ದೀನಿ ಪಿಲ್ಲರ್ ಇಲ್ದಂಗೆ. ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ. 3 ದಿನದ ಮೇಲೆ ನಾನು ಮರಳೊಂದೇ ಮಿಕ್ಕಿತ್ತು, ಸಿಮೆಂಟ್ ಕಲಸಿರೋದೆಲ್ಲ ಖಾಲಿ ಮಾಡಿದ್ರು, ಮರಳೊಂದೇ ಮಿಕ್ಕಿತ್ತು, ಅದಕ್ಕೆಲ್ಲ ಫುಲ್ಲು ಚೀಲ ಒತ್ತಿಸಿ ಆ ಚೀಲಗಳು ಗಾಳಿಗೆ ಹಾರ್ದಂಗೆ ಮೇಲೆಲ್ಲ ಕಲ್ಲಿಟ್ಟಿದ್ದೀನಿ. ಆಮೇಲೆ ಈ ಪಿಲ್ಲರ್ ಹತ್ರ ಸುತ್ತ ಅವ್ರು ಹಾಕಿರೋ ಸಿಮೆಂಟು ಕಲ್ಲು ಎಲ್ಲ ಇತ್ತು, ಅದನ್ನು ಗುಡಿಸ್ಬಿಟ್ಟು ಎತ್ತಿದ್ದೀನಿ. ಮಳೆ ನಾಳೆ ಸ್ಟಾರ್ಟ್ ಆದರೆ ಕಷ್ಟ, ಅದೆಲ್ಲ ಮೋರಿಗೆ ಹೋಗಿ ಕೂತ್ಕೊಳತ್ತೆ ಅಂತ ಪ್ರತಿಯೊಂದು ಪಿಲ್ಲರ್ ಹತ್ರ ಸೈಡಲ್ಲಿ ಎಲ್ಲನ ಇದ್ದಿದ್ದ ಕಸ ಎಲ್ಲನೂ ಗುಡಿಸಿ ಎತ್ತಿದ್ದೀನಿ. ಎತ್ತಿಬಿಟ್ಟು ನಾನು ಅದು ಬೇರೆ ಕಸಕ್ಕೆ ಹಾಕಿದ್ದೀನಿ, ಯಾಕೆಂದರೆ ಆ ಮಣ್ಣಲ್ಲಿ ಸಿಮೆಂಟ್ ಮಿಕ್ಸ್ ಆಗಿರುತ್ತೆ, ಅದಕ್ಕೆ ಗಿಡಗಳು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ. ಅದಕ್ಕೆ ನಾನು ಅವನ್ನ ಗುಡಿಸ್ಬಿಟ್ಟು ಬೇರೆ ಒಂದು ಚೀಲನೇ ಇಟ್ಬಿಟ್ಟು ಸಪ್ರೇಟ್ ಇಟ್ಟಿದ್ದೀನಿ. ಮಾವಿನ ಗಿಡ ಮಾತ್ರ ಪದೇ ಪದೇ ಬಿಡ್ತಿತ್ತು ಅಂತ ಅದಕ್ಕೆ ಇಟ್ಟಿಗೆ ಇಟ್ಟಿಗೆ ಏನೂ ಇಟ್ಟಿಲ್ಲ, ಹಂಗೆ ಡೈರೆಕ್ಟ್ ನೆಲದ ಮೇಲೆ ಇಟ್ಟಿದ್ದೀನಿ. ಇನ್ನೆಲ್ಲ ಹೈಟ್ ಮಾಡಿ ಮತ್ತೆ ಇಟ್ಟು ನಾನು ನಮ್ಮ ಅಳಿಯ ಅವ್ರು ಹಂಗಂಗೆ ಇಟ್ಟಿದ್ರು. ನಾವು ಮತ್ತೆ ಇನ್ನೊಂದು ದಿನಕ್ಕೆ ಅವನ್ನ ಕರೆಕ್ಟಾಗಿ ಬೆಳಗ್ಗೆ ಹೊತ್ತೋಗಿ ಸ್ವಲ್ಪ ಎಲ್ಲ ಎತ್ತರದಲ್ಲೇ ನೀರು ಬಂದರೆ ಸರಾಗುವಾಗ ಹರಿದೋಗಂಗೆ ಮಾಡಿ ಇಟ್ಟಿದ್ವಿ. ಇಟ್ಟಿಗೆಗಳು ತೆಗೆದಿರಬೇ ಇದ್ವಲ್ಲ ಅವನ್ನೇ ಜೋಡಿಸಿ ಅವ್ರು ಎಲ್ಲಿಟ್ಟಿದ್ರು ಅಲ್ಲೇ ಸ್ವಲ್ಪ ಲೈಟಾಗಿ ಜೋಡಿಸಿಟ್ಟಿದ್ವಿ. ಇದನ್ನು ನೆಲದ ಮೇಲೆ ಇಟ್ಟಿದ್ದೀವಿ, ಅವರೇ ತೆಗೆದಿಟ್ಟಿದ್ದಾರೆ. ಅದನ್ನೊಂದು ಈ ಕಡೆ ಸರಿಸ್ಬೇಕು, ನಮ್ಮ ಒಬ್ಬರ ಕೈಲಾಗಲ್ಲ. ನಾನು ಈ ವಿಡಿಯೋ ಮಾಡೋವಾಗ ಯಾರೂ ಇರಲಿಲ್ಲ, ಅದು ಸಾಯಂಕಾಲದ ಹೊತ್ತು. ಅದಕ್ಕೆ ಅದನ್ನು ತಿರ್ಗಾ ಮಾರನೇ ದಿನ ನಮ್ಮ ಅಳಿಯಂಗೆ ಹೇಳಿ ಈ ಕಡೆ ಪಿಲ್ಲರ್ ಹತ್ರ ಸರಿಸ್ಬಿಟ್ರೆ ಆ ಸೈಡ್ ಓಡಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೊಂದು ಇಲ್ಲೊಂದು ಅವರು ಪಾಟ್ಗಳು ಬಿಟ್ಟಿದ್ದಾರೆ, ಅವನ್ನ ನೋಡ್ಕೊಂಡು ನೋಡ್ಕೊಂಡು ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ ಈ ಪಿಲ್ಲರ್ ಪಾರಿಜಾತ ಗಿಡ ಇತ್ತಲ್ಲ ಟ್ಯಾಂಕ್ ಹತ್ರ, ಅಲ್ಲಿ ಇಲ್ಲಿ ಬಂಡೆ ಹೊಡೆದಿದ್ದಾರೆ, ಯಾಕೆಂದರೆ ಪಿಲ್ಲರ್ಗೆ ಬಾಕ್ಸ್ ಕುಡಿಸೋಕ್ಕಾಗಲ್ಲ ಅಂತ. ಅಲ್ಲಿ ತುಂಬ ಕಸ ಇದೆ ಒಳಗಡೆ, ಅದನ್ನು ಈಚೆ ಬರ್ದಂಗೆ ಒಂದು ಇಟ್ಟಿಗೆ ಅಡ್ಡ ಇಟ್ಟಿದ್ದೀನಿ. ಇದೆಲ್ಲ ಕ್ಲೀನ್ ಆಗೋ ತನಕ ಅದನ್ನೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೈಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಟ್ಯಾಂಕು, ಯಾಕೆಂದರೆ ಪೈಪಿಂದ ನೀರು ಹಾಕೋಕ್ಕೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ತುಂಬ ಕೆಲಸ ಇದೆ. ಆಗಸ್ಟ್ ಹೊತ್ತಿಗೆ ಎಷ್ಟು ದಿನ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಮತ್ತು ನನ್ನ ಗಾರ್ಡನಲ್ಲಿ ಗಿಡಗಳೆಲ್ಲ ಗ್ರೀನ್ ಆಗಿ ನೋಡೋಕ್ಕೆ ಚೆನ್ನಾಗಿ ಕಾಣೋದು ಇನ್ನೆಷ್ಟು ದಿನ ಆಗುತ್ತೋ ನೋಡಬೇಕು. ಆದರೆ ಇದರೆಲ್ಲ ಮಾಡಿದ್ಮೇಲೆ ನಾನು ಒಂದು ಸ್ವಲ್ಪ ಫ್ರೀ ಆಗ್ಬಿಡ್ತೀನಿ. ಪ್ರತಿ ಸರಿ ಮಳೆಗಾಲ ಬಂದಾಗಲೂ ನನಗೆ ಇದರದೇ ಚಿಂತೆ ಇತ್ತು, ಯಾವಾಗ ಬಂದು ಮಾಡಿಸ್ತಾರೋ, ಯಾವಾಗ ತೆಗಿಬೇಕಾಗುತ್ತೋ, ಯಾವ ಗಿಡ ಹಾಕೋದೋ ಬೇಡವೋ ಇದೇ ಇರ್ತಾ ಇತ್ತು. ಈ ಸರಿ ಸ್ವಲ್ಪ ದಿನ ನಾನು ಹೋಗಿರೋ ಗಿಡಗಳು ಯೋಚನೆ ಬಿಟ್ಬಿಟ್ಟು ಸ್ವಲ್ಪ ದಿನ ಕಾದರೆ ಎಲ್ಲ ಇದಾಗುತ್ತೆ. ನೋಡಿ ಇಲ್ಲಿದ್ದಿದ್ದು ಕವರ್ಗಳೆಲ್ಲ ಹರಿದೋಗಿದ್ವಲ್ಲ, ಅವನ್ನೆಲ್ಲ ಅವರಿಡೋವಾಗ ಇನ್ನೂ ಒಂಚೂರು ಹೋಗಿದ್ವು, ಅವನ್ನೆಲ್ಲ ತೆಗೆದ್ಬಿಟ್ಟು ಮಣ್ಣು ಯಾವ್ಯಾವ ಖಾಲಿ ಇದೆಯೋ ಅದಕ್ಕೆ ಹಾಕ್ಬಿಟ್ಟಿದ್ವಿ. ಅವೇನು ಮೊದಲೇ ಒಂದಷ್ಟು ಮಣ್ಣು ಶೇಖರಿಸಿದ್ವಲ್ಲ ಅದಕ್ಕೆ ಅದಕ್ಕೇನು ಹಾಕಿಲ್ಲ. ಇಲ್ಲಿ ಇನ್ನು ಎರಡು ಇಲ್ಲಿ ಇಟ್ಟಿದ್ದೀವಿ, ಅದಕ್ಕೂ ಏನು ಹಾಕಿಲ್ಲ. ಅವನು ಜೋಡಿಸ್ಬೇಕು, ತಿರ್ಗ ಮಾರನೇ ದಿನ ಪಿಲ್ಲರ್ ಹತ್ರ ಎಲ್ಲ ಕ್ಲೀನ್ ಆದಮೇಲೆ ಜೋಡಿಸ್ತೀನಿ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅದೇನು ಕೆಲಸ ಇದೆ ಎಷ್ಟಾಗಿದೆ ಅಂತ. ಆಮೇಲೆ ಡೈಲಿ ನೀರು ಹಾಕ್ಬೇಕಲ್ಲ ಪಿಲ್ಲರ್ಗಳಿಗೂ ಒಂದು ಸ್ವಲ್ಪ ದಿನ, ಅದರಿಂದ ಅದನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಅವ್ರು ಕೆಲಸದವ್ರು ಇದ್ದರೆ ಹಾಕ್ತಾರೆ, ಇನ್ನು 2 ದಿನ 3 ದಿನ ಕೆಲಸ ಆದಮೇಲೆ ಅವ್ರು ಬರಲಿಲ್ವಲ್ಲ, ಎಲ್ಲ ನಮ್ಮ ಅಳಿಯೇ ಹಾಕಿದ್ರು ಪಿಲ್ಲರ್ಗಳಿಗೆಲ್ಲ. ಈ ಸೈಡೆಲ್ಲ ಏನು ಮುಟ್ಟಿಲ್ಲ, ಪಿಲ್ಲರ್ ಹತ್ರ ಇರೋದೇ ತುಂಬ ಜಾಸ್ತಿ, ಯಾಕೆಂದರೆ ಅಷ್ಟೊಂದು ಪಿಲ್ಲರ್ ಹತ್ರ ನಾನು ಜಾಸ್ತಿ ಹಣ್ಣಿನ ಗಿಡ ಹೂವಿನ ಗಿಡ ಆಮೇಲೆ ತರಕಾರಿ ಗಿಡಗಳೆಲ್ಲ ಪಿಲ್ಲರ್ಗಳ ಹತ್ರನೇ ಹಬ್ಬಿಸಿದ್ದು ಎಲ್ಲ ನೋಡಿದ್ದೀರ ನೀವು. ಇವಾಗ ಅವಿಷ್ಟು ತೆಗೆದು ಇಲ್ಲಿ ಇಕ್ಕಿದ್ದೀವಿ, ಯಾವ ಗಿಡ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತಲೂ ನಂಗೆ ಗೊತ್ತಿಲ್ಲ. ಹುಡುಕ್ಬೇಕು, ಬೆಂಡೆ ಗಿಡ ಹೂವಿನ ಗಿಡ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದ್ದಾವೆ. ನೋಡಿ ನೋಡಿ ಅವನ್ನ ಇಡಬೇಕು. ಇವಾಗ ಸದ್ಯಕ್ಕೆ ಅವನ್ನ ಎಲ್ಲಿದ್ದು ಅಲ್ಲೇ ಇಟ್ಕೊಳಕ್ಕೆ ಹೋಗ್ತೀನಿ, ಆಮೇಲೆ ಎಲ್ಲ ಆದಮೇಲೆ ನಾನು ಒಂದೇ ಥರ ಜೋಡಿಸ್ತೀನಿ. ನೋಡಿ ತಿರ್ಗಾ ಮಾರನೇ ದಿನ ಬಿಚ್ಚಿದಾಗ ಈ ಥರ ಕಾಣಿಸ್ತದೆ. ಆವತ್ತು ಮಾರನೇ ದಿನ ಬಿಚ್ಚಿಬಿಟ್ಟು ಇನ್ನೊಂದು ಕಡೆ 7 ಕಟ್ಟಿದ್ರು, ಅಲ್ಲಿಗೂ ತಿರ್ಗಾ ಮಾರನೇ ದಿನ ಒಟ್ಟು 1-3 ದಿನ ಕೆಲಸ ಆಯಿತು. ಇಬ್ಬರು ಹೆಣ್ಣಾಳು, 1-3 ಜನ ಗಂಡಾಳು ಬಂದಿದ್ರು, 5 ಜನ ಸೇರಿದ್ದಕ್ಕೆ 3 ದಿನ ಕೆಲಸ ಆಯಿತು. ಇಷ್ಟ ಆಗಿದೆ, ನಮಸ್ತೆ. ಇನ್ನೊಂದು ವಿಡಿಯೋದಲ್ಲೇ ಸಿಗ್ತೀನಿ ನಿಮಗೆ.